ಓಹೋ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದ. ಸೊ ಹಾಯ್ ಫ್ರೆಂಡ್ಸ್, ಇವತ್ತು ವಿ ಎಸ್ ಎಲ್ ಪಾರ್ಟ್ ಟೂ ಡೇ ಟೂಗೆ ಸ್ವಾಗತ. ನಿನ್ನೆ ನನ್ನ ಪಾರ್ಟ್ನರು ಡೇ ಒನ್ನ ವ್ಲಾಗ್ ಮುಗಿಸ್ಕೊಟ್ಟಿದ್ದಾರೆ. ಸೊ ಡೇ ಟೂನ ವ್ಲಾಗ್ ನಾನು ಮುಗಿಸ್ಕೊಡ್ತೀನಿ. ಸೊ ಇದು ಎಲ್ಲೋ ನೋಡಿರೋ ಥರ ಇದೆ ಅಲ್ಲ, ಕ್ಯಾಂಟೀನ್ ಜಾಗ ಇದು. ಸೊ ಇವತ್ತಿನ ಡೇ ಟೂ ವಿ ಎಸ್ ಎಲ್ ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ. ಸೊ ಕಾರಣ ಏನಿಲ್ಲ, ಇಷ್ಟೇನೇ. ಇವತ್ತು ಬೆಳಗ್ಗೆ ಅಗ್ನಿದೇವ ಪ್ರವೇಶ ಆಗಿದ್ದ. ಸೊ ಬೆಳಗ್ಗೆನೇ ಫೈರ್ ಎಕ್ಸ್ಟಿಂಗ್ವಿಷರ್ ತೊಗೊಂಡು ಫೈರ್ ಎಲ್ಲ ಆರಿಸಿ ಸೊ ಡೇನ ಶುರು ಮಾಡಬೇಕಾಯಿತು. ಸೊ ಯಾರಿಗೂ ಏನೂ ಆಗಿಲ್ಲ, ಎಲ್ಲ ಸೇಫ್ ಆಗಿದ್ದಾರೆ, ಹೆದರ್ಕೊಡೋಂಥದ್ದೇನಿಲ್ಲ. ಮತ್ತು ಇವತ್ತಿನ ಡೇ ಟು ವ್ಲಾಗ್ ಶುರು ಮಾಡೋಣ, ಬನ್ನಿ. ಸ್ಟಂಪ್ ಎತ್ಕೊಂಡು ಓಡೋಗು ಅಂತ ಅವರೇ, ಬನ್ನಿ ಎತ್ಕೊಂಡು ಓಡೋಗೋಣ, ಅದೇನಾಗುತ್ತೆ ನೋಡೇ ಬಿಡೋಣ. ಸೊ ದಿಸ್ ಇಸ್ ದ ವಿಕೆಟ್, ಇಷ್ಟು ಉದ್ದ ಇದೆ, ಎತ್ಕೊಂಡು ನೋಡೋಬಿಡೋಣ, ಬನ್ನಿ 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 ಬನ್ನಿ. ಸೊ ವಿಕೆಟ್ದು ಇದೊಂದು ಕಡ್ಡಿ ಬಚ್ಚಿಕ್ಕಿದ್ದಾಯ್ತು. ಸೊ ಅದೇ ಕ್ರಿಕೆಟ್ ಆಡ್ತಾರೆ, ನಾನು ನೋಡ್ತೀನಿ. ಬನ್ನಿ ಬನ್ನಿ ಬನ್ನಿ, ನೆಕ್ಸ್ಟ್ ಹೋಗೋಣ ಬನ್ನಿ. ಸೊ ಅಲ್ಲಿ ವಾಲಿಬಾಲ್ ಆಡ್ತಿದ್ದಾರೆ, ಅಲ್ಲೇನೋ ಹೋಗಿ ಮಾಡೋಣ ಬನ್ನಿ. ಹಾಯ್ ಮ್ಯಾಮ್, ನಮಸ್ಕಾರ. ನಮಸ್ಕಾರ ಮ್ಯಾಮ್, ವಿಕೆಟ್ ನನಗೆ ಗೊತ್ತಿಲ್ಲ ಮ್ಯಾಮ್, ನನಗೆ ಗೊತ್ತಿಲ್ಲ. ಅಯ್ಯಯ್ಯೋ, ಸಿಕ್ಕೋಯ್ತು ಇವರಿಗೆ. ವಾಲಿಬಾಲ್ ಮ್ಯಾಚ್ ನಡೀತಿದೆ, ಅತಿ ರೋಚಕವಾಗಿದೆ, ಬನ್ನಿ ನೋಡೋಣ. ಚೆನ್ನಾಗಿ ಆಡ್ತಿದ್ದಾರೆ, ಚೆನ್ನಾಗಿ ಆಡ್ತಿದ್ದಾರೆ. ಕ್ಲಿಪ್ಪಿಂಗ್ಸ್ ಅವರು ಈ ಕಡೆ ಬೇರೆ ಕ್ಯಾಮ್ರಾ. ಅಯ್ಯೋ ಅಣ್ಣಾ, ನಮ್ಮ ರೆಫ್ರಿ ಅವರು ಇದ್ದಾರೆ, ವಾಲಿಬಾಲ್ ರೆಫ್ರಿ ಅವರು, ಕಾಮೆಂಟ್ರಿನ ಅವರೇ ಕೊಡ್ತಿದ್ದಾರೆ. ಬನ್ನಿ, ಹೇಗ್ ನಡೀತಿದೆ ಮ್ಯಾಚ್ ಗಳನ್ನ ಸರ್, ಹೇಗ್ ನಡೀತಿದೆ ಮ್ಯಾಚಸ್? ಮ್ಯಾಚಸ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ, ಅದಕ್ಕಿಂತ ಎಲ್ಲದಕ್ಕಿಂತ ವಿದ್ಯಾರ್ಥಿಗಳು ತುಂಬಾ ಉತ್ಸಾಹವಾಗಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಹುಡುಗಿರು ಅದರಲ್ಲಿ ಎಕ್ಸ್ಪೆಷಲಿ ಕ್ರಿಕೆಟ್ ಕೂಡ, ಕ್ರಿಕೆಟ್ ಅಲ್ಲೂ ಕೂಡ ಅವರು ಭಾಗವಹಿಸಿದ್ದಾರೆ. ಸುಮಾರು ತಂಡ, ಒಂದಲ್ಲ ಎರಡಲ್ಲ 47 ಕ್ರಿಕೆಟ್ ತಂಡ ಇದೆ, 21 ವಾಲಿಬಾಲ್ ತಂಡ ಇದೆ. ಸುಮಾರು ನಾನು ತುಮಕೂರಲ್ಲಿ ನೋಡಿದಾಗೆ ಈ ತರ ಒಂದು ಕ್ರೀಡೆಗೆ ಅತಿ ಹೆಚ್ಚು ಒತ್ತನ್ನು ನೀಡ್ತಾ ಇರೋಂಥ ವಿದ್ಯಾವಾಹಿನಿ ಸಂಸ್ಥೆ. ಮುಂದೆ ಇದೇ ರೀತಿ ಕ್ರೀಡಾಕೂಟಗಳನ್ನು ನಡೆಸ್ತಾ ಕ್ರೀಡಾಪಟುಗಳಿಗೆ ಉತ್ಸಾಹನ ನೀಡಿ ಮುಂದೆ ಅವರನ್ನು ಪ್ರೋತ್ಸಾಹಿಸಿ ಅನೇಕ ರಾಜ್ಯ ಮಟ್ಟ ಆಗಿರ್ಬೋದು, ಅಂತಾರಾಜ್ಯ ಮಟ್ಟ ಆಗಿರ್ಬೋದು, ರಾಷ್ಟ್ರ ಮಟ್ಟ ಆಗಿರ್ಬೋದು, ಆ ಮಕ್ಕಳನ್ನು ಪ್ರೋತ್ಸಾಹ ನೀಡಬೇಕಂತ ಮಾನ್ಯ ಪ್ರದೀಪ್ ಸರ್ ಹತ್ರ ನಾನು ಕೇಳ್ಕೊತಾ ಇದ್ದೇನೆ. ಈ ಎಲ್ಲ ಈ ಒಂದು ಕ್ರೀಡಾಕೂಟವನ್ನು ಪೋಷಿಸುತ್ತಿರುವಂತಹ ವಿನಯ್ ಸರ್, ಇದೇನು ನಡೆಸ್ತಾ ಇದ್ದಾರೆ, ಮೇನ್ ಕಾರ್ಯಕರ್ತರಾದಂಥ ವಿನಯ್ ಸರ್, ದೈಹಿಕ ಶಿಕ್ಷಣ ಕಾರ್ಯಕರ್ತರು ವಿನಯ್ ಸರ್ ಅವರು. ಹಾಗೆ ಸಂಘಟನೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಮಕ್ಕಳು ಕೂಡ ವಾಲಂಟಿಯರ್ಸ್ ಆಗಿ ತುಂಬ ಅಚ್ಚುಕಟ್ಟಾಗಿ ಎಲ್ಲೂ ಕೂಡ ಒಂದು ಸಣ್ಣ ತಪ್ಪಾಗದಾಗೆ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಈ ವಿಡಿಯೋನ ನಾವು ಪ್ರದೀಪ್ ಸರಿಗೆ ತಲುಪಿಸ್ತೀವಿ, ಅವ್ರು ನೋಡೇ ನೋಡ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ, ರೆಫ್ರಿ ಅವ್ರು ಕೂಡ ತುಂಬ ಖುಷಿಯಾಗಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನ ಕಂಡು. ಮತ್ತು ಎಷ್ಟೋ ಜನ ಸ್ಪೋರ್ಟ್ಸ್ಮೆನ್ಸ್ಗಳು ಇದ್ದಾರೆ, ನ್ಯಾಷನಲ್ ಲೆವೆಲ್ಸಿಗೆ ಹೋಗುವಂಥವ್ರು ಇದ್ದಾರೆ ಅಂತೆ. ಸೊ ವಿನಯ್ ಸರ್, ನೀವು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಇದೇ ಥರ ಪ್ಲೇಯರ್ಸು ನಮ್ಮ ಕಾಲೇಜಿಂದ ಹೊರಗೆ ಬರ್ತಾ ಇರಲಿ ಸರ್. ಸೊ ಇಲ್ಲೊಂದಷ್ಟು ಜನ ವಾಲಿಬಾಲ್ ಮ್ಯಾಚ್ ನೋಡ್ಕೊಂಡಿದ್ದೀರ, ಅವರನ್ನು ಮಾತಾಡ್ಸೋಣ ಬನ್ನಿ. ಸೊ ಹಾಯ್, ನೀವು ಎಲ್ಲ ಯಾವ ಕ್ಲಾಸ್? ಯಾವ ಟೀಮಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಇಬ್ರು ಟೀಮ್ಗೂ ಸಪೋರ್ಟ್. ಸೊ ನೀವು ಯಾವ ಗೇಮ್ಸ್ ಆಡಿದ್ರಿ? ಮೈಕಲ್ ಹತ್ರ ಇಟ್ಕೊಂಡು ಮಾತಾಡಿ. ಕ್ರಿಕೆಟ್, ಥ್ರೋಬಾಲ್. ಎಷ್ಟು ಮ್ಯಾಚ್ ಗೆದ್ರಿ? ಸೆಮಿಫೈನಲ್ಸ್ ವರ್ಗು ಹೋದ್ವಿ, ಆಮೇಲೆ ಸೋತ್ವಿ. ಬೇರೆ ಎಲ್ಲೇ ಹೋಗೆ, ಎಲ್ಲ ಹೋಗೆ ಅಂತೆ ಫ್ರೆಂಡ್. ಸೊ ಎಲ್ಲ ಇವಾಗೆಲ್ಲ ವಿ ಎಸ್ ಎಲ್ ನಡೀತಿದೆ, 2 ಡೇಸ್ ಪ್ರೋಗ್ರಾಮ್ ಇದೆ. ಸೊ ಹೇಗ ಅನ್ನಿಸ್ತು, ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿತ್ತು? ಮುಂದಿನ ವರ್ಷನೂ ಇನ್ನೂ ಸ್ವಲ್ಪ ಜಾಸ್ತಿ ಆರ್ಗನೈಸೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇನ್ನೂ ಜಾಸ್ತಿ ಸ್ಪೋರ್ಟ್ಸ್
ಇಷ್ಟು ಗೇಮ್ಸ್ ಆಡೋದಕ್ಕೆನೆ ಯಾರು ಬರ್ತಾ ಇಲ್ಲ. ಅದೇನಾಗುತ್ತೆ ಅಂದ್ರೆ ಒಂದ್ ಸ್ಪೋರ್ಟ್ಸ್ ಆಡ್ತಿರ್ತಾರೆ, ಇನ್ನೊಂದು ಸ್ಪೋರ್ಟ್ಸ್ ಒಂದೇ ಸಲ ನಡೆದ್ರೆ ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ನಿಮ್ಮಂತವ್ರು ಬೇಕು ನಮಗೆ, ಇವರಂತವ್ರು ಬೇಕು ಫ್ರೆಂಡ್ಸ್. ಮೂರು ಸ್ಪೋರ್ಟ್ಸ್ ಆಡಿದಾರಂತೆ ಕಂಟಿನ್ಯೂಸ್ ಆಗಿ. ಸೊ ಇವರಂತವ್ರು ನಮಗೆ ಬೇಕು, ಬೇರೆಯವ್ರು ನೋಡಿ ಕಲ್ತ್ಕೊಳ್ರಿ ಇವ್ರನ್ನ. ಸೊ ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಇನ್ನೊಂದು ಸ್ವಲ್ಪ ಜನ ಕೇಳೋಣ ಬನ್ನಿ. ಸೊ ಅಲ್ಲಿ ಕ್ರಿಕೆಟ್ ನಡೀತಿದ್ದೆ ಬನ್ನಿ ಫ್ರೆಂಡ್ಸ್. ನಮಸ್ಕಾರ. ಸೊ ನಿನ್ನೆ ವ್ಲಾಗಲ್ಲಿ ನನ್ನ ಪಾರ್ಟ್ನರ್ ಬಂದು ನಿಮ್ಮ ಹತ್ರ ಮಾತಾಡ್ಸಿದ್ದ, ಏನಂತ ಸ್ವಲ್ಪ ಹಿಂಗ್ ನೋಡು, ಅದೇ ಹಿಂಗ್ ನೋಡ್ತೀಯ. ನಾನು ನೋಡ್ಬೇಕು, ನಾನು ನೋಡಿದ್ಮೇಲೆ ಹೇಳ್ತೀನಿ. ಎಷ್ಟು ಬಾಲ್ ಹೊಡೆದಾಕಿದ್ರು ಮ್ಯಾಮ್? ಹೊಡೆದಾಕಿಲ್ಲ, ಯಾವ ಬಾಲ್? ಎಷ್ಟು ಬಾಲ್ ಕಳ್ದಾಕಿದ್ರು ಮ್ಯಾಮ್? ಒಂದ್ ಎರಡ್ ಕಳ್ದಾಕಿರ್ಬೋದು ಹುಡುಗರು, ಬಟ್ ಹುಡುಗಿರ. ಎಷ್ಟ್ ಸಿಕ್ಸ್ ಹೊಡೆದ್ರು ಮ್ಯಾಮ್? ಸಿಕ್ಸ್ ಇಲ್ಲ, ಸಿಕ್ಸ್ ಹೊಡೆದ್ರೆ ಔಟ್. ಅಲ್ಲ ಮ್ಯಾಮ್, ಮಿಸ್ ಆಗಿ ಔಟ್ ಆಗಕ್ಕೆ ಹೊಡೆದಿರ್ತಾರಲ್ಲ. ಏನ್ ನಿಮ್ಮ ಹೆಸರು? ಮನೆ ಹೊಡೆತೀನಿ. ಪರವಾಗಿಲ್ಲ, ನಿಮ್ಮ ಹೆಸರೇನು? ಜೀವನ್. ಜೀವನ್, ಎಷ್ಟ್ ಮ್ಯಾಚ್ ಆಡಿದ್ರಿ? ಯಾವ್ಯಾವ ಮ್ಯಾಚ್ ಆಡಿದ್ರಿ? ಕ್ರಿಕೆಟ್ ಆಮೇಲೆ ಯಾವ್ದು? ಎಷ್ಟ್ ಗೆದ್ರಾ? ಮೂರು ಗೆದ್ರಿ. ಸೊ ಫೈನಲ್ಸ್? ಸೆಮಿಫೈನಲ್ಸ್ ವರ್ಗ ಹೋದ್ರ. ಫೈನಲ್ಸ್ ಯಾವಾಗಿದೆ? ಗೆಲ್ತೀರಾ? ಗೆಲ್ತೀರಾ ನಂಬಿಕೆ ಇದೆ? ಸೊ ದೇವ್ರ ದೊಡ್ಡವನು. ಕ್ರಾಸ್ ಫಿಂಗರ್ಸ್. ಗಾಡ್ ಲೈಕ್ ನಿಮ್ ಟೀಮ್ ನೇಮ್ ಏನಂದ್ರೆ? ಗಾಡ್ ಲೈಕ್ ಟೀಮ್. ಇನ್ ಮುಂದೆ ಏನನ್ನ? ಹಿಂದೆ ಮುಂದೆ ಏನಿಲ್ಲ, ಗಾಡ್ ಲೈಕ್ ಟೀಮ್. ಓಕೆ, ಸೊ ಎಷ್ಟ್ ಜನ ಇದ್ರ ಟೀಮಲ್ಲಿ? ಎಂಟು ಜನದ ಹೆಸರುಗಳೆಲ್ಲ ಜ್ಞಾಪಕ ಇದಾವ? ಎಂಟು ಜನದ ಹೆಸರು ಜ್ಞಾಪಕ ಇಲ್ವಂತೆ ಕ್ರಿಕೆಟ್ ಟೀಮ್ ಅಂತ. ಇವ್ರದ್ದು ಒಂದು ಟೀಮ್ ಅಲ್ಟಿ. ನಿಮ್ಮ ಹೆಸರೇನು? ಅಭಿಷೇಕ್ ಅಂತ. ಅಭಿಷೇಕ್, ಯಾವ ಯಾವ ಇಯರ್? ಯಾವ ಸೆಮ್? ಬಿ ಕಾಮ್ ಫೈನಲ್ ಇಯರ್. ಬಿ ಕಾಮ್ ಫೈನಲ್ ಇಯರ್. ಯಾವ್ಯಾವ ಗೇಮ್ ಆಡಿದ್ರಿ? ನಾವು ಯಾವ್ದು ಗೇಮ್ ಆಡಿಲ್ಲ. ಯಾಕೆ? ಕಾಲೇಜ್ಗೆ ಬರಲ್ಲ. ಯಾಕೆ? ಸುಮ್ಮನೆ. ಅವ್ರೆ ನೀವೆಲ್ಲ ಒಂದೇ ಟೀಮ್ ಅವರು ಅಂತ ನಿಮ್ ಜರ್ಸಿ ಅಲ್ಲೇ ಗೊತ್ತಾಗ್ತಿದೆ. ಸೊ ಯಾವ ಗೇಮ್ ಆಡ್ತಿದ್ದೀರಾ? ಕ್ರಿಕೆಟ್. ಕ್ರಿಕೆಟ್ ಎಷ್ಟು ಗೇಮ್ ಆಡಿದ್ರಿ? ಮೂರು ಮ್ಯಾಚ್ ಗೆದ್ದಿದ್ದೀವಿ ಸರ್. ಸೊ ಸೆಮಿಫೈನಲ್ ಹೋಗಿದ್ದೀರಾ? ಹೌದು ಬ್ರೋ. ಹೌದು. ಇನ್ಯಾವ್ದು ಆಡ್ತಿರ್ತೀರಾ? ಯಾವ್ದು ಆಡ್ತಿಲ್ಲ ಬ್ರೋ. ಅಲ್ಲ, ಕ್ರಿಕೆಟ್ ಬಿಟ್ಟು ಇನ್ಯಾವ್ದಾದ್ರು ಆಡಿದ್ರ? ಇಲ್ಲ ಬ್ರೋ, ನಮ್ದು ಅವ್ರದ್ದು ಇವಾಗ ಮ್ಯಾಚ್ ಇರೋದು. ಎರಡು ಟೀಮ್, ಒಂದೇ ಟೀಮ್. ಒಂದೇ ಕ್ಲಾಸ್? ಒಂದೇ ಟೀಮ್. ಒಂದೇ ಕ್ಲಾಸ್, ಎರಡು ಟೀಮ್. ಒಂದೇ ಕ್ಲಾಸ್, ಎರಡ್ ಟೀಮ್. ಒಂದೇ ಅಣ್ಣ ತಮ್ಮಂದಿರು ಗುದ್ದಾಡ್ತಾ ಇದಾರೆ. ನಿಮ್ ಟೀಮ್ ನೇಮ್ ಏನು? ಟೈಟನ್ಸ್ ಪವರ್ ಹಿಟ್ಟರ್ಸ್. ಸೊ 6-3 ಟೈಟನ್ಸ್, 6-3 ಪವರ್ ಹಿಟ್ಟರ್ಸ್. ಪವರ್ ರೈಟರ್ಸ್ ಇಬ್ರಿಗೂನು ಅಣ್ಣ ತಮ್ಮಂದಿರ ಮ್ಯಾಚ್ ಇದೆ. ಒಂದೇ ಕ್ಲಾಸ್, ಒಂದೇ ಕ್ಲಾಸ್, ಒಂದೇ ಫ್ರೆಂಡ್, ಒಂದೇ ಕ್ಲಾಸ್, ಫ್ರೆಂಡ್ಸ್. ಆಮೇಲೆ ಎಲ್ಲೇ ಹೋದ್ರು ಒಂದ್ಸರಿ ಹೋಗೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಫಾರ್ ಯುವರ್ ಫೈನಲ್ ಮ್ಯಾಚ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಡೇ 2 ವ್ಲಾಗ್ ಪಾರ್ಟ್ 2 VSL ವ್ಲಾಗ್ ಇಲ್ಲಿಗೆ ಇವತ್ತು ಎಂಡ್ ಆಗ್ತಿದೆ. ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ದಾರೆ, ಮತ್ತು ರೆಫ್ರೀಸ್ ಕೂಡ ಎಲ್ಲ ಖುಷಿ ಪಟ್ಟಿದ್ದಾರೆ. ಎಲ್ಲ ಮ್ಯಾಚಸ್ಸು ಕೂಡ ಟೀಮ್ಸ್ ಜಾಸ್ತಿ ಈ ಸಲ ಎನ್ರೋಲ್ ಆಗಿದೆ. ಇನ್ನೂ ಜಾಸ್ತಿ ಗೇಮ್ಸ್ ಬೇಕು ಅಂತ ಕೇಳ್ತಿದ್ದಾರೆ. ಸೊ ವಿನಯ್ ಸರ್ರು ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಟೈಮಿಂದ ಇನ್ನೂ ಜಾಸ್ತಿ ಗೇಮ್ಸ್ ನೆಕ್ಸ್ಟ್ ಜಾಸ್ತಿ ಇನ್ನೂ ಮಾಡಿಕೊಟ್ರೆ, ಜಾಸ್ತಿ ಗೇಮ್ಸ್ ಆಡಿಸಿದ್ರೆ, ಸೊ ಪ್ಲೇಯರ್ಸ್ ಎಲ್ಲ ಆಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ನೋಡೋಣ ಮುಂದಿನ ಸಲ ಏನೇನಾಗುತ್ತೆ ಅಂತ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.